ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗ್ತಾ ಇದೆ. ಯಾಕಂದ್ರೆ ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಈಗ ಮತ್ತೊಂದು ಬರೆ ಬಿದ್ದಿದೆ. ಬೆಲೆ ಏರಿಕೆಯ ಬಳಿಕ ಮತ್ತೊಂದು ಬರೆ. ತೆರಿಗೆ ಹೆಸರಲ್ಲಿ ವಸೂಲಿ ಮಾಡ್ತಾ ಇದೆಯಾ ಹಾಗಾದ್ರೆ ರಾಜ್ಯ ಸರ್ಕಾರ? ಆಸ್ತಿ ತೆರಿಗೆಯಲ್ಲಿ ಭಾರಿ ಹೆಚ್ಚಳ ಆಗಿದೆ, ಜನ ಬೆಚ್ಚಿ ಬಿದ್ದಿದ್ದಾರೆ. ಏನಾಗ್ತಾ ಇದೆ? ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ತರಕಾರಿ ಬೆಲೆ ಅಂತೂ ಮುಟ್ಟೋದಲ್ಲ ಹಾಗಾಗಿದೆ. ಹಾಲಿನ ದರ ಕೂಡ ಏರಿಕೆ ಆಗಿದೆ, ಅದರ ನಡುವೆ ಆಸ್ತಿ ತೆರಿಗೆಯಲ್ಲಿ ಭಾರಿ ಹೆಚ್ಚಳ ಆಗಿದೆ. ಆಸ್ತಿ ಮೇಲಿನ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ತೆರಿಗೆ ಹೆಚ್ಚಳ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಸರ್ಕಾರ ಈ ರೀತಿ ಜನರ ಮೇಲೆ ತೆರಿಗೆ ಬರೆ ಎಳಿತಾ ಇದೆಯಾ? ದಾವಣಗೆರೆ ಪಾಲಿಕೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ದುಪ್ಪಟ್ಟಾಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ನ ಜೊತೆಗೆ ಸೆಸ್ ಸಹ ಜನರ ಜೀವ ಹಿಡಿತಾ ಇದೆ. ಸರ್ಕಾರ ತೆರಿಗೆ ನೀತಿಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಳೆದ ಬಾರಿಗಿಂತಲೂ 5 ಪಟ್ಟು ಆಸ್ತಿ ತೆರಿಗೆ ಹೆಚ್ಚಳ ಆಗಿದೆ. ಪಾಲಿಕೆ, ನಗರಸಭೆ, ಪುರಸಭೆ ವಿವಿಧ ಸ್ಲ್ಯಾಬ್ಗಳಲ್ಲಿ ತೆರಿಗೆ ಹೆಚ್ಚಳವನ್ನ ಮಾಡಲಾಗಿದೆ. ಆಸ್ತಿ ತೆರಿಗೆಯಲ್ಲಿ ಭಾರಿ ಹೆಚ್ಚಳ ಆಗಿರೋದನ್ನ ನೋಡಿ ಸಾರ್ವಜನಿಕರು ಕೂಡ ಶಾಕ್ ಆಗಿದ್ದಾರೆ. ಏನಾಗ್ತಾ ಇದೆ ಇದು? ಗ್ಯಾರಂಟಿ ಹೆಸರಲ್ಲಿ ತೆರಿಗೆ ವಸೂಲಿ ಮಾಡ್ತಾ ಇದೆಯಾ ಸರ್ಕಾರ? ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಕೊಡಬೇಕು ಅಂತ ಈ ರೀತಿ ಜನರಿಂದಲೇ ತೆರಿಗೆಯನ್ನ ವಸೂಲಿ ಮಾಡಿ ಅಥವಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಅದರಲ್ಲಿ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಸರ್ಕಾರ ಹೊರಟಿದೆಯಾ? ನಮಗೆ ಯಾಕೆ ಈ ರೀತಿ ಜೀವ ಹಿಂಡುತ್ತಾ ಇದೆ ಸರ್ಕಾರ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 161,000 ಪ್ರಾಪರ್ಟಿಗಳಿದೆ. ಅದರಲ್ಲಿ 95,000 ವಸತಿ ಪ್ರಾಪರ್ಟಿಗಳಿದೆ. ಮತ್ತು ಖಾಲಿ ನಿವೇಶನಗಳು ಸುಮಾರು 50,000 ಇದೆ. ಕಮರ್ಷಿಯಲು 15,000 ಪ್ರಾಪರ್ಟಿಗಳು ನಮ್ಮ ಸಿಟಿ ಲಿಮಿಟಲ್ಲಿ ಬರ್ತಾಯಿದೆ. ನಾವು ಪ್ರತಿ ವರ್ಷ ನಮ್ಮ 2021 ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಸುತ್ತೋಲೆ ಬರುತ್ತೆ. ಅದಕ್ಕೆ ಮುಂಚೆ ಪ್ರತಿ 3 ವರ್ಷಕ್ಕೊಮ್ಮೆ ಟ್ಯಾಕ್ಸನ್ನು ರಿವೈಸ್ ಮಾಡಬೇಕು ಅಂತಿತ್ತು. 2021 ಪ್ರತಿ ವರ್ಷವನ್ನು ಟ್ಯಾಕ್ಸ್ ರಿವೈಸ್ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಬೇಸ್ ಮೇಲೆ ನಮಗೆ ಡೈರೆಕ್ಷನ್ UDಯಿಂದ ಬಂದಿದೆ. ಅದರಂತೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಆದಾಗ ಆ ಒಂದು ಫೈನಾನ್ಷಿಯರದಲ್ಲಿ ಯಾವುದೂ ಟ್ಯಾಕ್ಸು ಜಾಸ್ತಿ ಮಾಡೋಂಗಿಲ್ಲ. ಸಬ್ ರಿಜಿಸ್ಟರ್ ವ್ಯಾಲ್ಯೂನ ಮೇಲೆ 25% ಬೇಸ್ ವ್ಯಾಲ್ಯೂ ಇಟ್ಕೊಂಡು ನಾವು ಟ್ಯಾಕ್ಸ್. ದಾವಣಗೆರೆ ಮಹಾನಗರದಲ್ಲಿ ಇವತ್ತು ಆಸ್ತಿಗಳ ಮಾರುಕಟ್ಟೆ ದರವನ್ನು ದುಪ್ಪಟ್ಟು ಮಾಡಿದೆ ಸರ್ಕಾರ. ಆದೇಶದಿಂದ ಇವತ್ತು ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆ ಇರ್ಬೋದು, ಅದರ ರಿಲೇಟೆಡ್ ಆಗಿ ಸೆಸ್ ಇರ್ಬೋದು, ಎಲ್ಲದೂ ಕೂಡ ದುಪ್ಪಟ್ಟಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸಿದಾಗ 80% ಆಸ್ತಿಗಳಿಗೆ ದುಪ್ಪಟ್ಟು ತೆರಿಗೆಯನ್ನು ಮತ್ತು ಇನ್ನೂ ಕೆಲವು ಕಮರ್ಷಿಯಲ್ ಆಸ್ತಿಗಳಿಗೆ 2-3 ಪಟ್ಟು ಕೂಡ ಹೆಚ್ಚಿಗೆ ಆಗಿರುವಂಥದ್ದು ಜನರಿಗೆ ಹೊರೆ ಆಗಿದೆ. ಇವತ್ತು ಸರ್ಕಾರ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಇವತ್ತು ಜನರನ್ನು ಲೂಟಿ ಮಾಡ್ತಾ ಇದೆ, ಹಗಲು ದರೋಡೆಯನ್ನು ಮಾಡ್ತಾ ಇದೆ. ಮತ್ತು ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಎಲ್ಲ ಕಡೆಗಳಲ್ಲೂ ಸ್ಲ್ಯಾಬ್ಗಳ ಹೆಚ್ಚಳ ಆಗಿದೆ ಅಂತ ಅನ್ನೋದು ಬಹಳ ದೊಡ್ಡ ಹೊರೆಯಾಗುತ್ತೆ. ಜನ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಏನು ಕ್ರಮಕ್ಕೆ ಮುಂದಾಗುತ್ತೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.